ಎಲ್ಲ ಇಟ್ಟಿದ್ನಿ, ಈ ಕಡೆ ಕಪಾಟ್ನಾಗ ಐತನ? ಅಯ್ಯೋ ನನ್ನ ತಲೆ ಕಲ್ಲಚ್ಲಿ, ಸಾಸ್ವಿ ಮೊನ್ನೆ ಖಾಲಿ ಆಗ್ಯಾವ. ಥೂ, ಅವತ್ತೇನ ಅವನ ಕಡೆ ಕೇಳಿ ಒಂದು ವಾಟೆ ಇಸ್ಕೊಂಬಂದಿದ್ದೆ, ಮತ್ತಿಷ್ಟು ದಿನ ಆದವು. ಮತ್ತೀಗ ಅಲ್ಲಿ ಹೋಗಂಗಿಲ್ಲ ಅಂತ ಬೇರೆ ಹೇಳೇನಿ, ಈಗ ಅಲ್ಲೇ ಹೆಂಗೆ ಮಾಡೋದು? ಹೋದ್ರೆ ಮತ್ತೆ ಆಮೇಲೆ ಸರಿ ಅನ್ಸಂಗಿಲ್ಲ. ಸಾಸ್ವಿ ಬೇಕಲ್ಲೀಗ, ಹಂಗೆ ಮಾಡ್ಲೇನು? ಹಂಗೆ ಮಾಡ್ತೇನೆ ಬಿಡು, ನಾ ಏನು ಮಾಡಲಿ? ಚಿಕ್ಕಮರ ಚಿಕ್ಕಮರ, ಓ ಈಗ ಬಂದ್ಲನ? ಯಾರು? ನಾನು ಯಾರಂತ ಗೊತ್ತಾಗಿಲ್ಲ ಇವರಿಗೆ. ನಾನು ಚಿಕ್ಕಮ್ಮ ರತ್ನ. ಮಿಟಕ್ಲಾಡಿ ಯಾಕೆ ಬಂದ್ಲು? ಬಾ ರತ್ನ ಒಳಗೆ ಬಾ. ಪಾಪ ನಮ್ಮಂಥವ್ರ ಮನೆಯೊಳಗೆಲ್ಲ ಬರ್ತಿರೋ ಇಲ್ಲ ನೀವು? ನಮ್ಮ ಮನೆಯೊಳಗೆ ಮೊದ್ಲ ಕುಂದ್ರಾಕರ ಅನುಕೂಲ ಇಲ್ಲ. ನಮ್ಮನೆ ನಮ್ಮನೆ ಅಂತ ಒತ್ತಿ ಒತ್ತಿ ಹೇಳ್ತಿರನ? ಈಗ ನೋಡ್ರಿ, ಒಂದ ಡೈಲಾಗ್ ಹೊಡೆದ್ನಿ ಅಂದ್ರೆ ನಿಮಗೆ ಅಸಹ್ಯ ಆಗ್ಬೇಕು. ಅಯ್ಯೋ ಅಲ್ಲ, ಇದು ನಮ್ಮ ಮನೆಯೇ ಅಲ್ಲ, ಒಳಗೆ ಬರೋಕೆ ಏನೈತಿ? ನಮ್ಮ ಮನೆಯೊಳಗೆ ನಾ ಹೆಂಗಿದ್ರು ಬರೋದಪ್ಪ? ನಮ್ಮನೆಗೆ ನಾವು ಹೆಂಗ್ರಿ ಅಸಹ್ಯ ಪಟ್ಕೊಳಕ್ಕೈತಿ ಅಲ್ರಿ ಚಿಕ್ಕಮ್ಮ? ಮಳ್ಳಿ, ಇಂಡೈರೆಕ್ಟ್ ಆಗಿ ನಮ್ಮನೆಯಾಗ ನೀವು ಬಿದ್ದೀರಿ, ನಮ್ಮನೆಯಾಗ ನಾ ಒಳಗೆ ಬರೋಕೆ ಏನು ಅಸಹ್ಯ ಆಗೋದೈತಿ ಅಂತೇನು? ಮಾತು ಬರಂಗಿಲ್ಲ ಬರಂಗಿಲ್ಲ ಅನ್ಕೊನ ಭಾರಿ ಚಂದ ಮಾತಾಡ್ತಿ. ನಂಗೆ ಗೊತ್ತು ಬಿಡವ, ನಾವು ನಿಮ್ಮ ಮನೆಯಾಗ ಅದೇವೆ ಅಂತೇಳಿ. ಅದನ್ನೇ ನೀನು ಮತ್ತೆ ಒತ್ತಿ ಒತ್ತಿ ಹೇಳ್ಬೇಕಾಗಿಲ್ಲ. ಅಯ್ಯೋ ನಾ ಆ ಅರ್ಥ ಕಂಡ್ಲಿಲ್ರಿಪ್ಪ. ಅಲ್ಲ ನೀವೇನ್ರ ಮತ್ತೆ ಆ ಅರ್ಥಕ್ಕೆ ಏನಾರ ಅಂದ್ರೆ ನನಗೆ ಇಲ್ಲ. ಅಲ್ಲ ಮನೆ ಒಳಗೆ ಬರಲ್ಲ ನೀವು, ನಮ್ಮ ಮನೆ ಒಳಗೆ ನಮ್ಮ ಮನೆ ಒಳಗೆ ಅಂದ್ರಲ್ಲ, ಅದಕ್ಕೆ ನಮ್ಮ ಮನೆ ಒಳಗೆ ನಾವು ಒಳಗೆ ಬರೋಕೆ ಏನು ಆಚೆಗೆ ಬಿಡ್ರಿ ಅಂತ ಅಂದೆ ಅಷ್ಟೇ. ಆಯ್ತು, ಸಿಗ್ತಾನೆ 2 ಲಕ್ಷ ರೂಪಾಯಿ ಕಳೆದಿದ್ದೆ. ಹಾಂ, 2 ಲಕ್ಷ ರೂಪಾಯಿ? ಅಲ್ಲ ಇನ್ನೂ ಈಕೆ ಮುಂದೆ ನಾವು ಹೇಳೇ ಇಲ್ಲಲ್ಲ 2 ಲಕ್ಷ ರೂಪಾಯಿ ಕಳೆದಿದ್ದೆ. ನಮ್ಮ ಅತ್ತೆಯವ್ರಿಗೆ ಯಾರಿಗೆ ಹೇಳ್ಬೇಡ ಅಂತ ಹೇಳಿತ್ತು. ನಮ್ಮ ಮಾವರಂತರೂ ಬಿಡು, ಅವರಿಗೆ ಹೇಳಲ್ಲ ಅವರು. ಇನ್ನು ಇವರಿಗೆ ಶಿವಲಿಂಗ ಅವರಿಗೆ ಏನೂ ಗೊತ್ತಿದ್ದಿಲ್ಲ ಕಾಕರಿಗೆ. ಅವರು ಇವತ್ತು ನಮ್ಮ ಮನೆಗೆ ಬಂದಾಗ ಈಗ ನಮ್ಮ ಅತ್ತೆ ಅನ್ನ ಕತ್ತಿದ್ಲು, ಇನ್ನೂ ಅವರು ಇಲ್ಲಿ ವಾಪಸ್ಸೂ ಬಂದಿಲ್ಲ. 2 ಲಕ್ಷ ರೂಪಾಯಿ ಕಳೆದಿದ್ದಕ್ಕೆ ಯಾರು ಹೇಳಿದ್ರು? ಅಲ್ಲ 2 ಲಕ್ಷ ರೂಪಾಯಿ ಕಳೆದಿದ್ದೆ ನಿಮಗೆ ಯಾರು ಹೇಳಿದ್ರು? ಅಯ್ಯೋ ದೇವ್ರೇ, ಸಿಕ್ಕಾಕೊಂಡಲ್ಪ. ಅಲ್ಲ ಅಲ್ಲ, 2 ಲಕ್ಷ ರೂಪಾಯಿ ಕಳೆದಿದ್ದೆ ಹಿಕ್ಕಿ. ಹಾಂ, ಪುಷ್ಪ ಗೊತ್ತ? ಪುಷ್ಪ ಅಂದ್ಲ. ಹಾಂ, ಪುಷ್ಪ ಅವ್ರಂದ್ರ? ಇಲ್ಲ ಬಿಡ್ರಿ, ಅವ್ರಿಗೆ ಗೊತ್ತೇ ಇಲ್ಲ, ನಾವು ಯಾರ ಮುಂದೆ ಹೇಳಿಲ್ಲ. ಅಯ್ಯೋ ಥೋ, ಪುಷ್ಪ ಅಲ್ಲ, ಪೂಜಾ ಹೇಳಿದ್ದೆ. ಇಲ್ಲ ಬಿಡ್ರಿ, ಪೂಜಾ ಹೇಳಕ್ ಸಾಧ್ಯನೇ ಇಲ್ಲ. ಪೂಜೆಗಿನ್ನ ಈ ವಿಚಾರನ ಗೊತ್ತಿಲ್ಲ, ಯಾಕಂದ್ರೆ ಆಕಿ 2 ಲಕ್ಷ ರೂಪಾಯಿ ಐತೆ ಅಂತೇಳಿ ತಿಳ್ಕೊಂಡಾಳ. ನಾವ ಕಳೆದೈತೆ ಅಂತ ಹೇಳಿದ್ರೆ ಆಕಿ ಮನ್ಸಿಗೆ ಬೇಜಾರು ಮಾಡ್ಕೊಂತಾಳ. ಒಂದಕ್ಕೆ 2 ಅಪರ ತಕ್ಕವ ಅಂತೇಳಿ ನಾ ಆಕಿ ಮುಂದೆ ಹೇಳೇ ಇಲ್ಲ ಇನ್ನು. ಅಯ್ಯೋ ಹಣೆ ಬರ, ಯಾರಿಗೆ ಗೊತ್ತೈತಪ್ಪ ಈ ವಿಚಾರ? ಅಲ್ಲ ನಾನು ಇವ್ರ ಮನೆ ಕಡೆನೂ ಹೋಗಿಲ್ಲ ಜಗಳ ಮಾಡ್ಕೊಂಡು, ಏನಾಗೈತೆ ಅಂತೂ ಗೊತ್ತಾಗ್ವಲ್ತು ನನಗೆ. ಅದು ಯಾರೋ ಹೇಳಿದ್ರು, ಹೋಗ್ಲಿ ಬಿಡಿ ರತ್ನ. ಯಾರು ಹೇಳಿದ್ರೆ ನಂಗೂ ಲಕ್ಷ ಇಲ್ಲ, ಮನ್ಯಾಗ ಕೆಲಸದಾಗ ಯಾರೋ ಅಂದಂಗೆ ಆಗಿತ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಓ ಹೌದನ್ರಿ, ಆತ್ ಬಿಡ್ರಿ ಚಿಕ್ಕಮ್ಮರ, ಹೋಲತ್ತ ಯಾರೋ ಒಬ್ರು ಹೇಳಿರ್ಬೇಕಲ್ಲ ಪಾಪ. ಹಾಂ, ಆಗ ಸಿಕ್ತಾನ? ಇಲ್ಲ ಇಲ್ಲ, ಸಿಕ್ತೈತಿ, ಯಾಕಂದ್ರೆ ಸುಳಿ ಸಿಕ್ಕೈತಿ ಯಾರು ಕದ್ದಾರ ಅಂತೇಳಿ. ಯಾರು ಕದ್ದಾರ? ಹೆಂಗೆ ಸುಳಿ ಸಿಕ್ತೆ? ಅಲ್ಲ ಹಾಂ, ಅದು ಇದು ಹಾಂ, ಯಾರು ಕದ್ದಿರ್ಬೋದು? ಪೂಜಾನ ಏನಾರ ತಗೊಂಡಾಳ ಮತ್ತೆ? ಯಾಕಂದ್ರೆ ಆಕಿನ ಅಲ್ಲ ಟೀಜರಾಗಿ ಇಟ್ಟಿದ್ದೆ. ಥೋ 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 ಥೋ, ನಿಮ್ಗೇನು ದಿವ್ಯ ದೃಷ್ಟಿ ಐತ್ಯಾ? ಅಲ್ಲ ಪೂಜಾನ ಬಂದು ಟೀಜರ ರೊಕ್ಕ ಇಟ್ಲಂತ ನಿಮಗೆ ಹೆಂಗೆ ಗೊತ್ತಾತು? ಅಲ್ಲ ಯಾಕಂದ್ರೆ ನೀವು ಜಗಳ ಮಾಡ್ಕೊಂಡು ಮನೆಗೆ ಬರೋದು ಬಿಟ್ಟಿರಿ, ನೀವು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ರಿ. ಹೌದು ಹೌದು, ಹಾಂ ಹೌದು, ನಿಮಗಂತೂ ಗೊತ್ತಿರಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ಬಂದಿನ ಸೀದಾ ಏಕಾಏಕಿ ಜಗಳ ಮಾಡ್ಕೊಂಡು ಹೊರಗೆ ಹೋಗ್ಬಿಟ್ರಿ. ನಿಮಗೆ ಹೆಂಗೆ ಗೊತ್ತಾತು ಅಂತ ನನಗೆ ಅದೇ ಗೊತ್ತಾಗ್ವಲ್ತೆ. ಅಯ್ಯೋ ನನ್ನ ಬಾಯಾಗನ ರೊಟ್ಟಿ ತುಂಬಲಿ, ಬಾಯಿ ಮುಚ್ಕೊಂಡು ನಾನು ಸುಮ್ಮನೆ ನಿಂತರೋ ನಿಂದ್ರವಲ್ಲೇ ಅತ್ತಾಗ. ಅಯ್ಯೋ ಅದೇ ಹೇಳಿದ್ನಲ್ಲ, ಯಾರೋ ಒಬ್ರು ಹೇಳಿದ್ರು ನನಗೂ ಅಂತೇಳಿ. ನನಗೆ ಹಂಗಾಗಿ ಲಕ್ಷ ಇಲ್ಲ ಯಾರು ಹೇಳಿದ್ರು ಅಂತೇಳಿ, ಹಂಗಾಗಿ ನನಗೆ ಇದಾಗ್ವಲ್ತದ. ಅದ ಅವ್ರ ಅಂದಿದ್ದೆ ಪೂಜಾನ ಇಟ್ಟಿದ್ಲಂತೆ ಕಳುವಾಗೈತಂತ ಅಂತೇಳಿ. ಅಯ್ಯೋ ಏನೋಪ್ಪ, ಒಟ್ಟು ಹೋಗ್ಲಿ ಬಿಡ್ರಿ. ಅಂದಂಗೆ ಸುಳಿ ಸಿಕ್ಕೈತಿ ಯಾರು ಕದ್ದಾರ ಅಂತೇಳಿ ಪಟ್ ಅಂತ ಇವತ್ತು ಎಷ್ಟೊತ್ತಿದ್ರು ಒಂದು 2-3 ತಾಸೊಳಗೆ ಗೊತ್ತಾಕೈತಿ ನೋಡ್ರಿ. ಹಾಂ, 2-3 ತಾಸ? ಅದು ಹೆಂಗೆ ಗೊತ್ತಾಕೈತಿ ಹೆಂಗೆ? ಅದು ಚಿಕ್ಕಮ್ಮರ, 2 ಲಕ್ಷ ರೂಪಾಯಿ ನಮ್ಮ ಮನೆಯವ್ರು ತೊಗೊಂಬಂದಿದ್ರಲ್ಲ, ಅದ್ರಾಗ ಒಂದು 5-10 ಕೋಟ ನೋಟ್ ಸೇರ್ಬಿಟ್ಟಾವಂತ. ಕೋಟ ನೋಟ? ಕೋಟ ನೋಟು? ಅಯ್ಯೋ ಆ ಕೋಟ ನೋಟ್ ತೊಗೊಂಡು ಯಾರು ಅಂಗಡಿಗೆ ಹೋದ್ರೆ ಮುಗೀತು, ಅಥವಾ ಅಂಗಡಿಗೆ ಹೋಗಿ ಕೊಟ್ಟ ಬಿಟ್ಟಿದ್ರಂತ ತಿಕ್ಕೋರಿ, ಆದರೂ ಮುಗೀತು. ಆ ಕೋಟ ನೋಟ್ ಅಂಗಡಿ ಒಳಗೆ ಕೊಟ್ಟಾಗ ಅವ್ರು ಇನ್ನೊಬ್ರಿಗೆ ಕೊಡ್ತಿರ್ತಾರಲ್ಲ, ಆವಾಗ ಅದು ಕೋಟ ನೋಟ್ ಅಂತ ಗೊತ್ತಾತಂದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ರಿ ಅಂತ ಹೇಳೈತಿ. ಅದ್ರ ಮ್ಯಾಗ ಅವ್ರ ಫಿಂಗರ್ ಪ್ರಿಂಟ್ಸ್ ಬಿದ್ದಿರ್ತೈತಿ, ಆ ಫಿಂಗರ್ ಪ್ರಿಂಟ್ಸ್ ಯಾರ್ದಂತೇಳಿ ಚೆಕ್ ಮಾಡಿದ್ರೆ ಇಂಥವ್ರದಂತೆ ಗೊತ್ತಾಗಿಬಿಡ್ತೈತಿ. ಮುಗೀತು ನನ್ನ ಕತೆ ಮುಗೀತು. ನನಗೆ ಅನುಮಾನ ಇತ್ತು ರೀ ನೀವೇ ಕದ್ದಿರ್ಬೋದು ಅಂತೇಳಿ, ಆದ್ರೆ ಹೆಂಗೆ ಅನ್ನಕ್ಕೈತಿ ಸಂಬಂಧದಾಗ ಬಾಯಿ ಬಿಟ್ಟು? ಹೌದಿಲ್ರಿ, ಅಕಸ್ಮಾತ್ ಕದ್ದಿಲ್ಲ ಅಂದ್ರೆ ಮಕ ಕೆಟ್ಟೋಕತಿ, ಆಮೇಲೆ ಈ ಅವಮಾನ ಆತು, ಸುಳ್ಳು ಆಪಾದನೆ ಹಾಕಿದ್ಲು ಅಂತೇಳಿ ಕೊನೆಯವರೆಗೆ ಹೆಸರು ಉಳಿತೈತಿ. ಆ ಕಾರಣಕ್ಕೆ ನಾರೇ ನೇರವಾಗಿ ಕೇಳಕ್ಕೂ ಆಗ್ವಲ್ತಾಗಿತ್ತು ನಿಮ್ಮನ್ನ. ಅಯ್ಯೋ ಹಚ್ಕಮರ ಏನಾದ್ರಿ ಹಿಂಗೆ ಕುಂತ್ರಿ? ಏನಿಲ್ಲ, ಖುಷಿ ಆಯ್ತು ನನಗೆ 2 ಲಕ್ಷ ರೂಪಾಯಿ ನಿಮ್ಗೆ ಸಿಗ್ತದಂದೆಲ್ಲ ಖುಷಿ ಆಯ್ತು. ಅಲ್ಲ ಆದರೂ ಟೆಕ್ನಾಲಜಿ ಏನೇನು ಮುಂದುವರೆದು ಬಿಟ್ಟೈತಿ, ಇಷ್ಟೆಲ್ಲ ಮುಂದುವರೆದು ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಬಿಡು. ಅಲ್ಲ ಇಷ್ಟೆಲ್ಲ ಬರೀ ಒಂದು ಫಿಂಗರ್ ಪ್ರಿಂಟ್ನಾಗ ನೋಟಿನ ಮೇಲೆ ಫಿಂಗರ್ ಪ್ರಿಂಟ್ ಇರ್ತಾವ? ಅಲ್ಲ ಈಗ ಇವ್ರು ಮುಟ್ಟು ಹೋದ್ಮೇಲೆ ಅದು ಮತ್ತೆ ಬೇರೆದವ್ರು ಮುಟ್ಟಿರ್ತಾರಲ್ಲ, ಅವ್ರು ಮುಟ್ಟಿರ್ತಾರಲ್ಲ ಅವ್ರದ್ದು ಇರ್ತೈತೆ ಅದ್ರ.
ನೋಟ್, ನಾನು ಮುಟ್ಟಿರ್ತೀನಿ, ನೀವು ಮುಟ್ಟಿರ್ತೀರಿ, ಇವರು ಮುಟ್ಟಿರ್ತಾರ, ಮಾವಾರು ಮುಟ್ಟಿರ್ತಾರ, ಅತ್ತಿಯವರು ಮುಟ್ಟಿರ್ತಾರ. ಆದ್ರೆ ಈಗ ನಮ್ಮ 5 ಮಂದಿ ಒಳಗೆ ನಮ್ಮ 5 ಮಂದಿನೂ ವಿಚಾರಿಸಿದ್ರೆ ನಮ್ಗೆ ಗೊತ್ತೈತಿ, ನಾವು ಆ ನೋಟ್ ಮುಟ್ಟೇವಿ. ಹೌದು, ನಮ್ಮ 5 ಮಂದಿಯಿಂದನೂ ಅದು ಸರಬರಾಜಾಗಿ ಬಂದಿರ್ತೈತಿ. ಅದು ನಮ್ಮ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. 6ನೇ ವ್ಯಕ್ತಿ ಮುಟ್ಟಿರ್ತಾನಲ್ಲ, ಅವಂದು ಬಳ್ಳದ್ರಾಗಿರ್ತೈತಲ್ಲ, ಅವನ್ನ ಚೆಕ್ ಮಾಡಿದಾಗ ಅವ ಇದನ್ನ ಹೆಂಗೆ ಮುಟ್ಟಿದ, ಇಲ್ಲಿ ಯಾಕೆ ಬಂದಿದ್ದ, ಇದನ್ನ ಮುಟ್ಟು ಕಾರಣ ಏನಿತ್ತು, ಹಂಗೆ 108 ಪ್ರಶ್ನೆ ಇರ್ತೈತ್ರಿ ಅತ್ತಿಯವ್ರ. ಇದು ಚಿಕ್ಕಮ್ಮರ, ನಿಮ್ಗೆ ಗೊತ್ತಿಲ್ಲನ್ರಿ? ಇಲ್ಲವ ಸದ್ಯ ಇದು ಯಾವುದು ಗೊತ್ತಿದ್ದಿಲ್ಲ ನನಗೆ. ನಮ್ಮ ಮನೆಯವ್ರು 2 ಲಕ್ಷ ರೂಪಾಯಿ ಕಳ್ಕೊಂಡು ಎಷ್ಟು ಬೇಜಾರು ಮಾಡ್ಕೊಂಡಾರ ಬ್ಯಾಸರ. ಪಾಪ ದುಡ್ದಿದ್ರಿ, ಹರಾಮದ್ದಲ್ಲ, ಎಲ್ಲರ ಹೋತು ಬಂತು ಬಿಡ ಅನ್ನಕ್ಕೆ ದುಡ್ದಿದ್ ರೊಕ್ಕ ನೋಡ್ರಿ, ಹಾ ಕಳೆದ್ರೆ ಹೊಟ್ಟೆ ಸಂಕಟಕ್ಕತ್ರಿ ಮತ್ತೆ ಅದಕ್ಕೆ. ಆದ್ರೆ ಎಲ್ಲಿ ಹೋಗುದಿಲ್ಲ ಬಿಡ್ರಿ, ಆ ರೊಕ್ಕನ ಹೆಂಗೆ ಮತ್ತೆ ನಾ ಪಡ್ಕೋಬೇಕಂತ ನನಗೆ ಗೊತ್ತೈತಿ, ಪಡ್ಕೋತೇನೆ ಆ ರೊಕ್ಕನ. ಆದ್ರೆ ಕಳ್ಕೊಂಡೋರು ಎಷ್ಟು ಸಂಕಟ ಹಾಕಿ ಶಾಪ ಹಾಕಿರ್ತಾರೆ, ಕದ್ದೋರಿಗೆ ಹೆಂಗೆ ತಟತಂತ ಮಾಡಿರೋದು. ಅದು ಹೋಗ್ಲಿ ಬಿಡ್ರಿ, ಆದ್ರೆ ಕದ್ದೋರು ಸಿಗ್ಲಿ ನನ್ನ ಕೈಗೆ, ನಾಯಿ ರೊಟ್ಟಿ ಗಂಟೆ ಎಳಗಾಡ್ದಂಗೆ ಎಳಗಾಡ್ತಾನೆ ಅವ್ರನ್ನ. ಅವ್ರನ್ನೇನಿಲ್ಲ, ಹುಟ್ಟಿದ್ದು ಬೆಳೆದಿದ್ದು ಕೂಡ ನೆನಪಾಗಬೇಕು, ಮೈ ಮ್ಯಾಗೆ ಇಟ್ಟು ಹುಟ್ಟಿರೋ ಅರಬಿ ಹರಿದು ರೋಡಿ ಕಳಿಸ್ತಾನೆ ಅವ್ರನ್ನ. ಅಯ್ಯಪ್ಪ ದೇವ್ರೇ, ಈಕೇನು ಈ ನಮ್ಮನಿ ಬಯ್ಯಕತ್ತಾಳಲ್ಲ. ಹಾಂ ಬಿಡ್ತಾನಂತ ಮಾಡ್ಯಾರನ್ನ. ಸರಿ ನಾನು ಬರ್ತೇನೆ ರೀ. ಆ ನೋಟು ಈ ಸುತ್ತಮುತ್ತಲ ಇಲ್ಲೇ ಎಲ್ಲರ ನಮ್ಮ ಈ ನಮ್ಮ ಊರೊಳಗೆ ಎಲ್ಲಿ ಓಡಾಡಿದ್ರು ನಮಗೆ ಗೊತ್ತಾಗತ್ತೈತೆ, ಗೊತ್ತಾಗತ್ತೈತೆ, ಯಾಕಂದ್ರೆ ಎಲ್ಲ ಕಡೆನೂ ಹೇಳಿಟ್ಟು ಬಂದೀವಿ ನಾವು. ಆ ನೋಟ್ ಎಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ನಾನು ಬರ್ತೇನೆ ರೀ, ಇನ್ನೊಂದು 2-3 ತಾಸು ನಿಮ್ಗೆ ಗೊತ್ತಾಕೈತೆ ಅಂದಾರ. ಬರ್ತೇನೆ ರೀ ಚಿಕ್ಕಮ್ಮ, ನೀವು ನಮ್ಮ ಮನೆಯವ್ರ ಇದ್ದಂಗಲ್ಲ ರೀ, ನಿಮಗೂ ಈ ವಿಚಾರ ಎಲ್ಲ ಗೊತ್ತಿರಲಿ ಅಂತ ಹೇಳಕ್ಕೆ ಬನ್ನಿರಿ. ಅಯ್ಯೋ ದೇವ್ರೇ, ಏನು ಮಾಡೋದಪ್ಪ ಈಗ, ನಾನು ನಾನೇ ಕದ್ದಿದ್ದು ಆ ದುಡ್ಡನ್ನ, ಅದ್ರಾಗ 10 ಕೋಟಿ ನೋಟ್ ಅದಾವ. ಅಲ್ಲ ಹೆಂಗೆ, ಏನು ಮಾಡೋದೀಗ, ಅದು ಹೆಂಗೆ 10 ಕೋಟಿ ನೋಟ್ ಅದ್ರಾಗ ಬಂದವು. ಅಯ್ಯೋ ಇದ್ರಾಗ ಕೋಟ ನೋಟ್ ಯಾವುದು, ಚಲೋ ನೋಟ್ ಯಾವುದು, ಹೆಂಗಯ್ಯಪ್ಪ ಕಂಡು ಹಿಡಿದು. ಅಯ್ಯೋ ಅಯ್ಯೋ ಅಯ್ಯೋ, ನೆನಪೇ ಇಲ್ಲ ಆ ಈಕಿಗೆ. ತೋತು ಸುಂದರವ್ಗ, ಸುಂದರವ್ಗ 10,000 ರೂಪಾಯಿ ಸಾಲ ಕೊಟ್ಟಿದ್ದೆ, ಬಡ್ಡಿ ಕೊಡ್ತೇನೆ ಅಂದಿದ್ಲು 2 ತಿಂಗಳದ್ದು, ಅದಕ್ಕೆ 10,000 ರೂಪಾಯಿ ಸಾಲ ಕೊಟ್ಟಿನಿ. ಅಕ್ಕಿ ಏನಾರ ಆ ರೊಕ್ಕ ತಗೊಂಡು ಎಲ್ಲರೂ ಇಲ್ಲೇ ನಮ್ಮೂರ ಕೊಡಕ್ಕೆ ಹೋಗಿ ಸಿಕ್ಕೊಂಡ್ರ, ಮೊದಲು ಹೋಗ್ಬೇಕು ನಾ ಆಕಿ ಮನೆಗೆ, ಮೊದಲು ಹೋಗ್ಬೇಕು. ಯಾರಿಲ್ಲ, ಮೊದಲು ಹೋಗ್ತೇನೆ ಆಕಿ ಮನೆಗೆ. ಮಾವರ ಮಾವರ, ದೌಡ್ ಬರ್ರಿ ದೌಡ್ ಬರ್ರಿ. ಏನಾತವ ಮಾವರ, ಒಳಗೆ ಹೋಗಿ, ನಾವು ಅಂದ್ಕೊಂಡಂಗೆ ಎಲ್ಲ ಮಾತಾಡೇವಿ. ಆದ್ರೆ ಇವರೆಲ್ಲೇ ಓಡಿ ಹೋದ್ರು, ಎದಕ್ಕೆ ಹೋದ್ರು, ಯಾಕೆ ಹೋದ್ರು ಏನೂ ಗೊತ್ತಿಲ್ಲ. ಅವ್ರೇನು ರೊಕ್ಕ ತರಕ್ಕೆ ಹೋದ್ರು, ರೊಕ್ಕದ ವಿಚಾರಕ್ಕೆ ಹೋದ್ರು, ಬೇರೆ ಯಾವ್ದಾರ ವಿಚಾರಕ್ಕೆ ಹೋದ್ರು ಅದು ಗೊತ್ತಿಲ್ಲ. ಈಗ ನಮ್ಗೆ ಅನುಮಾನ ಐತಿ, ಎಲ್ಲಿ ಹೋದ್ರೂ ನಾವು ಅವ್ರು ಬೆನ್ ಬಿಡಬಾರ್ದು ಅಷ್ಟೇ. ಹಂಗಾರೆ ನೀವು ಮನೆಗೆ ಹೋಗಿ ಅತ್ತಿಯವರಿಗೆ ವಿಚಾರ ಬೇಡ್ತಾರೆ, ಯಾಕೆ ಸುಮ್ಮನೆ ಸರಿ ಅನ್ಸಲ್ಲ, ಇನ್ನೂ ಏನು ವಿಚಾರ ಗೊತ್ತಿಲ್ಲದ ಹೇಳೋದು ಬೇಡ. ನಾನು ಅವ್ರ ಬೆನ್ನ ಹಿಂದೆ ಹೋಗ್ತೀನಿ ರೀ ಅತ್ತಿಯವ್ರ. ಮಾವರ ಇನ್ರಿ, ನಾ ಅವ್ರ ಬೆನ್ನ ಹಿಂದೆ ಹೋಗ್ತೀನಿ, ನೀವು ನೋಡ್ರಿ ಮನೆ ಕಡೆ ಹೋಗ್ತೀರನ್ನ, ನಾ ಬರ್ತೇನೆ ಹೊಳಿ. ಅಲ್ವಾ ಒಬ್ಬೇಕೆ, ಯಾಕೆ ಹೋಗಿ, ನಾನು ಬರ್ತೇನೆ, ನಡಿ ನಡಿ, ಇಬ್ರು ಹೋಗು ನಡಿ. ಹಾಂ ಬರ್ರಿ ಮಾವ್ರ ಬರ್ರಿ. ಅವ ನಾ ಹೋಗ್ಬರ್ತೇನೆ ಆಫೀಸ್ಗೆ. ಹ್ಞೂಪ್ಪ ಮಗನ ಹೋಗ, ಈಕಿ ಒಬ್ಬನ ಉಂಟಿ, ಈಕಿ ಬರಂಗಿಲ್ಲ ಮಾನ್ಸ. ಬರ್ತಾಳ, ನಾನು ಗಾಡಿ ಒಂಚೂರು ಒರೆಸ್ಕೋತೇನೆ, ಒರೆಸಿ ನಿಂದಿರ್ತೇನೆ ಬರ್ತಾ. ಮಿಟ್ಕ್ಲಾಡಿ ತಯಾರಾಗಿ ಹೋಗ್ಬಿಡ್ತಾಳ ಮನೆಯನ್ನ ಕೆಲಸ ಅಲ್ಲಿದಲ್ಲಿಗೆ ಬಿಟ್ಟು. ಹ್ಞೂ ಏನು ಮಾಡಲಿ, ಅತ್ತಿಯವ್ರ ಹೋಗ್ಬಿಡ್ತೇನೆ ರೀ. ಯಾಕ್ರಿ ಅತ್ತಿಯವ್ರ ಏನಾತ್ರಿ? ಅದು ಏನಿಲ್ವ, ನಾನು ಅಷ್ಟು ಅರ್ಬಿ ಗಂಟು ಕಟ್ಟಿ ಇಡಾತಿದ್ನಲ್ಲ, ಸ್ವಲ್ಪ ಧೂಳು ಬಂದಂಗೆ ಆತ. ಯಾಕ್ರಿ ಅತ್ತಿಯವ್ರ? ಅಲ್ಲ ನಿಮ್ಮ ಅರ್ಬಿ ನಿಮ್ಮ ಟೀಚರಾಗಿ ಇಟ್ಕೊಂಡಿದ್ರಲ್ಲ, ನನ್ನ ಅರ್ಬಿ ನನ್ನ ಅರ್ಬಿ ಒಂದು ಕಾಣುವಲ್ವ, ಎಲ್ಲಿ ಓದುವ? ನಿನ್ನ ಅರ್ಬಿ ಮಡಚಿಟ್ಟೇನೆ ನೋಡುವ ಇಲ್ಲೇ. ಅಂದ್ರೆ ನಿನ್ನ ಅರ್ಬಿ ಅಷ್ಟು ಟೀಚರಾಗಿಡ್ತೇನೆ, ನಂದು ನನ್ನ ಗಂಡಂದು ಮತ್ತೇನು ಮಾಡೋದು, ಮೇಲೆ ಪಲ್ಲಂಗ ಮ್ಯಾಗ ಗಂಟು ಕಟ್ಟಿಡ್ತೇನೆ. ಬ್ಯಾಡ ಬಿಡ್ರಿ ಅತ್ತಿಯವ್ರ, ನಿಮ್ಮ ಅರ್ಬಿನ ನೀವು ಟೀಚರಾಗಿ ಇಟ್ಕೋರಿ, ನನ್ನ ಅರ್ಬಿ ನಡೀತೈತಿ, ಇಲ್ಲೇ ಪಲ್ಲಂಗ ಮ್ಯಾಗ ಇಡ್ತೇನೆ. ಹಂಗಲ್ವ, ಬ್ಯಾಡ ಆಫೀಸ್ಗೆ ಹೋಗಕ್ಕಿ, ಮೊದ್ಲ ನಮ್ಮ ಮನೆಗೆ ಇಲ್ಲಿ ಹೆಚ್ಚಾದವು ಕಡ್ದು ಗಿಡದವು, ಅದಕ್ಕೆ ಸುಮ್ಮನೆ ಯಾಕೆ ಬೇಕು? ಹೌದಿಲ್ಲ, ನೀವು ಎಷ್ಟಾದರೂ ಓದ್ದವರು ಚಲೋ ಚಲೋ ಅರ್ಬಿ ಹಾಕೊಂಡು ಅಡ್ಡಾಡ್ಬೇಕು, ಮತ್ತೆ ನೀವು ಆಮೇಲೆ ಇಂಥದ್ದೆಲ್ಲ ಹಾಕ್ಕೊಂಡು ಅರ್ದಿದ್ದು ಪರ್ದಿದ್ದು ಹಾಕೊಂಡು ಹೋಗೋಕ್ಕಾಗಲ್ಲ. ಇರಲಿ ಬಿಡು, ಇನ್ನೊಂದು ಟೀಚರ್ ಇದ್ದಿದ್ರೆ ಇಡ್ಬೋದಿತ್ತ, ಮತ್ತು ನೀನು ಟೀಚರ್ ಇಲ್ಲ ಏನಿಲ್ಲ, ಹಂಗೆ ಬಂದು ಈಗ ಮತ್ತೆ ಪಾಪ ನಿನ್ನ ಅರ್ಬಿ ಹೊರಗಿಟ್ಟನಂದ್ರೆ. ಹೌದಿಲ್ಲ ಅದಕ್ಕೆ ಹಿಂಗೆ ಹೇಳ್ತಾನಂತ ಏನು ಬೇಸರ ಮಾಡ್ಕೋಬೇಡ. ಈಗ ಬಗ ನಾನು ನಿನ್ನ ಬೇರೆದ್ರ ಕಡೆ ಮದುವೆ ಮಾಡಿಕೊಟ್ಟಿದ್ರೆ ತಿಜುರಿ ಪಲ್ಲಂಗ ಬಾಂಡೆ ಸಾಮಾನು ವರದಕ್ಷಿಣೆ ಬಂಗಾರ ಮದುವೆ ಸೀರೆ ಎಷ್ಟು ಖರ್ಚಾಕಿತ್ತು ಹೇಳು. ಈಗೆಲ್ಲ ಉಳ್ದೈತಲ್ಲ ನಿಮ್ಮಪ್ಪ ನಿಮಗೆ, ಹೇಳು 1-4 ಬಾಂಡೆ ಕೊಡ್ಸನ್ನ, ತಿಜುರಿ ಕೊಡ್ಸನ್ನ, ಪಲ್ಲಂಗ ಕೊಡ್ಸನ್ನ, ಮದುವೆ ತೀರ ಅಷ್ಟು ಮಾಡ್ತಿದ್ದಿಲ್ಲನ. ಅಲ್ಲ ಹಿಂಗೆ ಕೇಳಿದೆ ಅಂತೇಳಿ ನಾ ಏನು ನಾಳೆ ಸತ್ತಾಗ ಕೂತ್ಕೊಂಡೋಗ್ತೀನಿ ನಾವು ಆ ಓಟು? ಇಲ್ಲ ನಿನಗೆ ಇರ್ತಾವಲ್ಲ ಅದಕ್ಕೆ ಹೇಳಿದೆ. ಹ್ಞೂ ನಾನು ಒಂದು ಸೀರೆ ಅಂತ ಇಂಥ ಒಂಚೂರು ಚೂರು ಚಲೋ ಅದಾವ, ಈಗ ಹೊರಗಿಟ್ಟೆ ಅಂದ್ರೆ ಇಲ್ಲಿ ಕಡ್ದು ಬಿಡ್ತಾವೆ, ಅದಕ್ಕೆ ಈಗ ನಾನು ಇಡೋಕ್ಕಾಗಲ್ಲ, ನೀನು ಇಡೋಕ್ಕಾಗಲ್ಲ, ಅದ್ರ ಬದಲು ನೀನೇ ಹೊಸ ಟೀಚರಿ ತೊಗೊಂಬಿಟ್ರೆ ನಿಮ್ಮ ಹೊಸ ಟೀಚರಿಗೆ ಇಟ್ಕೋರಿ, ನಾವು ಇದೇ ಟೀಚರಾಗಿ ಇಟ್ಕೋತೀವಿ. ಹೌದಿಲ್ಲ ಹಾಂ ಸರಿ ಅತ್ತಿಯವ್ರ, ಕೇತೇನೆ ರೀ, ಕೇಳಿ ತೊಗೊಂಬರ್ತೀನಿ. ಇಲ್ಲಾಂದ್ರೆ ಈ ಸಲ ಪಗಾರ ಬರ್ತೈತಲ್ರಿ, ಪಗಾರ ಬಂದಾಗ ಟೀಚರ್ ತರ್ತೇನೆ, ಮುಂದಿನ ಸಲ ಪಗಾರ ಬಂದಾಗ ಒಂದು ಪಲ್ಲಂಗ, ಅಚ್ಚಿ ಸಲ ಟೀಚರಿ ಒಂದು ಪಗಾರ ಬಂದಾಗ ಮತ್ತೊಂದು ಏನಾರ ತೊಗೊಂಬಂದ್ಬಿಡ್ತೀನಿ ಬಿಡ್ರಿ. ಅಲ್ಲ ದುಡಿದು ಏನೋ ಆಗ್ಬೇಕನ್ನಕತ್ತೀರಿ, ದುಡ್ದು ದುಡ್ದು ಸಾಮಾನು ಮಾಡ್ಕೊತೀರನ್ನ, ಏನಾಗಲ್ಲ ತಗೋ, ನಿಮ್ಮಪ್ಪ ನಿಮ್ಮ ಕಡೆ ಕೊಡಿಸ್ಕೊ.
ಅಯ್ಯಯ್ಯಯ್ಯ. ಆಮೇಲೆ ಇನ್ನೊಂದು, ನಿನ್ನ ಪಗಾರ ಬಂದಿಂದ ನನ್ನ ಕೈಯಾಗ ಕೊಡ್ತೀಯಾ? ಇವ ತೆಗೆದಿಡ್ತೇನೆ ಅತ್ತಿಯವ್ರ. ಅದು ನಾನು ಅದು ಅಂದ್ರೆ ಅದು ಇದು ಅನ್ನಕ್ಕೇನೈತವ, ನಂದೊಂದು 20,000 ರೂಪಾಯಿ ಸಾಲ ಐತಿ, ಅದಕ್ಕೆ ಆ ಸಾಲ ತೀರಿಸ್ಬಿಡ್ತೇನೆ. ಇಲ್ಲ ಅಂದ್ರೆ ಮತ್ತೆ ನನಗೆ ಹಂಗೆ ಇರಬೇಕಾಕೈತಿ. ಆ ಸಾಲದಕ್ಕೆ ಒಬ್ಬಕಿ ಗಂಟು ಬಿದ್ದುಬಿಟ್ಟಾಳ, ನನಗೇನು ಮಾಡಿದ್ರು ಇರಾಕ್ಬಿಡ್ಬಳಕಿ ನೆಮ್ಮದಿಗೆ. ಅದಕ್ಕೆ ಒಂದು 20,000 ರೂಪಾಯಿ ಸಾಲ ಐತಿ. ಈ ತಿಂಗಳೊಂದು 10,000 ಕೊಟ್ಬಿಡ, ಮನೆ ತಿಂಗಳೊಂದು 10,000. ಮಗ ದುಡ್ದಿದ್ದೆ ಮನೆ ನಡೆಸ್ತಿರ್ತೇನೆ. ಎರಡೇ ತಿಂಗಳು ಪಗಾರ ಉಪಯೋಗಿಸೋದು, ಆಮೇಲಿಂದ ಪಗಾರ ತೆಗ್ದನ ಇಡು. ಅಲ್ಲ ತೀರ ಮತ್ತ ಈಗ ನಿಮ್ಮ ಅಪ್ಪ ನಿಮ್ಮ ಸಾಲ ಮಾಡಿದ್ರೆ ನೀ ಹರಿತಿದ್ದಿಲ್ಲನ? ಹಂಗ ಅಲ್ಲನ, ಈಗ ನಾ ಸಾಲ ಮಾಡಿದ್ ನನ್ನ ಮಗ ಹರಿಬೇಕು, ನನ್ನ ಮಗ ಹರಿದ್ರೇನೋ ನೀ ಹರಿದ್ರೇನೋ, ಇಬ್ರು ಒಂದ ಅಲ್ಲನ. ಅದಕ್ಕೆ ಒಂದು 20,000 ರೂಪಾಯಿ ಸಾಲ ಕೊಡ್ತೀಯೋ ಅದನ್ನ? ಹ್ಞೂ ಆಯ್ತು ಗುರುತಿಯವ್ರ, ಈ ತಿಂಗಳು ಪಗಾರ ಬಂದಿದ್ದು ಕೊಡ್ತೀನಿ. ಹ್ಞೂ ನಮ್ಮವು ಶಾಣೆ, ನಿನ್ನ ಗಂಡನ ಒಂದು ಅನ್ನ ಕೊಬಿಡ, ಅವ ಸಾಲ ಗಿಲ ಮಾಡಿದ್ದು ಗೊತ್ತಾದ್ರೆ ಬೇಯಿತಾನ ಅದಕ್ಕೆ. ಹ್ಞೂ ಅನ್ನಂಗಿಲ್ಲ. ಇತ್ತಿತ್ತಾಗ ನನಗೂ ನಿನ್ನ ಮ್ಯಾಗ ಪ್ರೀತಿ ಬಂದೈತೆ, ಇಬ್ರು ಚಲೋ ಅದೇವಿ. ಮತ್ತೆ ನೀನೇನಾರ ಮಗನ ಮುಂದೆ ಹೇಳಿ ಅವ ಬಂದು ಬೈದು ನನಗೆ ಬೇಜಾರಾಗಿ ಜಗಳ ಆಗಿ ಮತ್ತು ಅತ್ತಿ ಸುಸಿ ನಡಿಕ ಜಗಳ ಆಗುವುದು ಈ ಮನೆ ಒಳಗೆ ಚಲೋ ಅಲ್ಲ. ಅದಕ್ಕೆ ಹೇಳಾಕತ್ತೇನೆ, ನೋಡಿದ್ರ ಮೇಲೆ ನಿಂಗೆ ಬಿಟ್ಟಿದ್ದೆ. ಹಾಂ ಸರಿ ಆಯ್ತು ತಗೋರಿ, ಮೆಟ್ಟಕ್ಕಲಾಡಿ. ಹ್ಞೂ ಕೊಡು ಕೊಡು ಪಗಾರ ಕೊಡು. ಅಲ್ಲ ಈಕಿ ದುಡ್ದು ಈಕಿ ತರ್ತಾಳಂತೆ ಸಾಮಾನು, ಅಂದ್ರೆ ಅವ್ರ ಅಪ್ಪ ಅವರು ಈಡೆ ಗಿಡಗಣ್ಣಿ ಹಂಗೆ ಇರ್ಬೇಕನ.